ನಮಸ್ಕಾರ, ಸ್ವಾಗತ. ಕುಗ್ಗನೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಹೆಸರು ಬಿತ್ತನೆ ಬೀಜ ವಿತರಣೆ. ಕೊಪ್ಪಳ ಜಿಲ್ಲೆಯ ಕುಗ್ಗನೂರು ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿಲ್ಲಾ ರೈತ ಸಂಘಟನೆಯಿಂದ ಮುಂಗಾರು ಹೆಸರು ಬಿತ್ತನೆ ಬೀಜವನ್ನು ರೈತರಿಗೆ ವಿತರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ತಾಲೂಕು ಅಧ್ಯಕ್ಷ ಅಂದಪ್ಪ ಹುರುಳಿ ಇವರು ರೈತರಿಗೆ ಮುಂಗಾರು ಬಿತ್ತನೆ ಹೆಸರು ಬೀಜವನ್ನು ವಿತರಿಸಿದರು. ಹೌದು, ಹೋದ ವರ್ಷ ಕೊಪ್ಪಳದಲ್ಲಿ ಕಳಪೆ ಬೀಜವನ್ನು ಕೊಟ್ಟು ಸರ್ಕಾರ ರೈತರನ್ನ ಹಾಳು ಮಾಡಿತ್ತು. ಈ ವರ್ಷದಲ್ಲಿ ಸರ್ಕಾರ ರೈತರಿಗೆ ಒಳ್ಳೆ ಬೀಜ, ಒಳ್ಳೆ ಗೊಬ್ಬರವನ್ನು ಸಬ್ಸಿಡಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡಬೇಕು, ರೈತರಿಗೆ ಅನುಕೂಲ ಆಗುವಂತೆ ಖಾಸಗಿ ಅಂಗಡಿಯಲ್ಲಿ ರೈತರಿಗೆ ಮೋಸ ಮಾಡದಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದು ವಿಆರ್ ನಾರಾಯಣ ರೆಡ್ಡಿ ಬಣ್ಣದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು. ಇವತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬೀಜ ಅಂತ ಇವಾಗ ಸಲ ಬಂದಿದ್ದು, ಈ ಸಲ ಆ ರೀತಿ ಆ ತರ ಹಾಕ್ಬೇಕು. ಒಳ್ಳೆ ಬೀಜನ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ಬೇಕು. ಸರ್ಕಾರ ಒಳ್ಳೆ ಬೀಜ ತರಿಸಿ ರೈತರಿಗೆ ಕೊಡ್ಬೇಕು. ಗೊಬ್ಬರ ಆಯ್ತು, ಬೀಜ ಆಯ್ತು, ಎಲ್ಲವೂ ಕರೆಕ್ಟ್ ಆಗಿದೆ. ಒಂದು ಒಳ್ಳೆ ಬೀಜ, ಒಳ್ಳೆ ಗೊಬ್ಬರ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಒಂದು ಸಬ್ಸಿಡಿ ದರದಲ್ಲಿನೂ ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ, ಅಂದ್ರೆ ಇದಾಗುತ್ತೆ. ಇಲ್ಲ ಅಂದ್ರೆ ಭಾಳ ರೈತರಿಗೆ ತೊಂದರೆ ಆಗುತ್ತೆ. ರೈತರು ಬಿತ್ತಿ ಖರ್ಚು ಮಾಡಿ ಬಿತ್ತಿದ್ದು ಹಾಳಾಗಂತ ವ್ಯವಸ್ಥೆ ಆಗ್ಬಾರ್ದಂತ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ತೇನೆ. ಧನ್ಯವಾದ. ಈ ವೇಳೆಯಲ್ಲಿ ರೈತರಾದ ಎರಣ್ಣ ಯಾಳಗಿ, ಈಶಪ್ಪ ಯಲಬುರ್ಗಿ, ಶರಣಪ್ಪ ಹಡಪೋದ್, ಷಡಕಪ್ಪ ನಾಗರೆಡ್ಡಿ, ಶಕಪ್ಪ ಅಸೂಟಿ, ಶರಣಪ್ಪ ಗುಡಮಿ, ಆನಂದ ಹನಸಿ, ಪರಮೇಶ್ ಹನಸಿ, ಅಂದಪ್ಪ ಹಿರೇವಳಿ, ಗೋಣಪ್ಪ ಮುದೂಳ್, ಗಣಪ್ಪ ಕಮತರ್ ಇತರರು ಉಪಸ್ಥಿತರಿದ್ದರು.